ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದಿರಿ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದು ಹೊಸ ಸರ್ಕಾರನೂ ಬಂತು ಇನ್ನ ಅದೇ ಇಟ್ಕೊಂಡು ಜಗಳ ಮಾಡ್ಕೊಂಡು ಇರಲಿಕ್ಕಾಗ್ತದೇನು ರೀ ಎಲೆಕ್ಷನ್ಗಿಂತ ಮೊದಲು ಒಂದು ಲೆಕ್ಕ ಆದ್ರೆ ಎಲೆಕ್ಷನ್ ಆದ ಇನ್ನೊಂದು ಲೆಕ್ಕ ಯಾಕೆ ಈ ಮಾತು ಹೇಳ್ದೆ ಅಂದ್ರೆ ಎಲೆಕ್ಷನ್ಗಿಂತ ಮೊದಲು ಎಲ್ಲರೂ ಏನು ಕಚ್ಚಾಡ್ಕೊಂಡಿದ್ದೆ ಕಚ್ಚಾಡ್ಕೊಂಡಿದ್ದು ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ ಎದ್ರ ಬದ್ರ ಸಿಕ್ಕಿದ್ರೆ ಇನ್ನೇನು ಹೊಡ್ಕೊಂಡೇ ಬಿಡ್ತಾರಂತ ನಾ ಆದರೆ ಈಗ ನೋಡ್ರಿ ಎಲೆಕ್ಷನ್ ಎಲ್ಲ ಮೇಲೆ ಎಲ್ಲರೂ ಕೂಲಾಗಿಬಿಟ್ಟಾರೆ ನೋಡ್ರಿ ನಮ್ಮ ರೇಣುಕಾಚಾರ್ಯ ಅವರು ಮೊನ್ನೆ ಮೊನ್ನೆ ತನಕ ಸರ್ಕಾರದ ವಿರುದ್ಧ ಸುದ್ದಿಗೋಷ್ಠಿ ಮಾಡಿದ್ರು ಅದಕ್ಕಿಂತ ಮೊದಲ ಕರೆಂಟ್ ಬಿಲ್ ಯಾರೂ ಕಟ್ಟಬೇಡ್ರಿ ಅಂಥೇಳಿ ಮನೆ ಮನಿ ಹೋಗಿ ಹೇಳಿ ಬರಾಕತ್ತಿದ್ರು ಅದೇ ಈಗ ನೋಡಿದ್ರೆ ಡಿ ಸಿ ಎಂ ಡಿ ಕೆ ಸಾಹೇಬ್ರನ್ನ ಸೀಕ್ರೆಟ್ ಆಗಿ ಮೀಟ್ ಮಾಡಿ ಬಂದಾರ ಈ ಕಡೆ ತೇಜಸ್ವಿ ಸೂರ್ಯ ಅವ್ರನ್ನ ನೋಡಿದ್ರೆ ನೀವು ಮಾಜಿ ಪ್ರಧಾನಮಂತ್ರಿ ದೇವೇಗೌಡ್ರನ್ನ ಮೀಟ್ ಮಾಡಿ ಬಂದಾರ ಕಿವ್ಯಾಗ ಗುಟ್ಟೊಂದ ಹೇಳುವೆ ಅಲ್ಲಿ ಸೂರ್ಯ ಅವರ ಮಾತನ್ನು ಗೌಡ್ರು ಭಾರಿ ಇಂಟ್ರೆಸ್ಟಿಂದ ಕೇಳಿಸ್ಕೊಳ್ಳಿ ಗತ್ತಿದ್ರಪ್ಪ ಅದ್ರಾಗ ಏನು ಬಿಡ್ರಿ ಗೌಡ್ರು ಹಿರಿಯರದಾರ ದೇಶದ ಪ್ರಧಾನಿ ಆದವ್ರು ಬೇರೆ ಅದನ್ನು ಏನೋ ಸ್ಕಾಲರ್ಶಿಪ್ ಕೊಡೋ ಕಾರ್ಯಕ್ರಮದ ಸಲುವಾಗಿ ಆಗಿದ್ರಂತ ರಾಜಕಾರಣ ಅಂದ್ರೆ ಹಿಂಗಿರ್ಬೇಕು ನೋಡ್ರಿ ಪರ್ಸ್ನಲ್ ಆಗಿ ವೇಷ ಎಲ್ಲ ಇಟ್ಕೋಬಾರ್ದು ಏನಂತೀರಿ ನೀವು ಅಯ್ಯೋ ಈ ನಮ್ಮ ಜಮೀರಣ್ಣ ಮಾಡೋದು ಒಂದೆರಡು ಎರಡು ವಟ ಅಲ್ಲ ಬಿಡ್ರಿ ಮೊನ್ನೆ ಸುರ್ಜೇವಾಲ್ರು ಮತ್ತು ಕಾಂಗ್ರೆಸ್ ನಾಯಕರು ಮತ್ತು ಬಿ ಬಿ ಎಂ ಪಿ ಅಧಿಕಾರಿಗಳು ಚರ್ಚೆ ಮಾಡೋ ಫೋಟೋನ ತೆಗೆದು ಫೇಸ್ಬುಕ್ನಾಗ ಹಾಕ್ಕೊಂಡು ಬಿಟ್ಟಿದ್ರ ಆ ಫೋಟೋ ನೋಡಿದ್ದೇ ತಡ ಬಿ ಜೆ ಪಿಯವರು ಮತ್ತು ನಮ್ಮ ಕುಮಾರಣ್ಣ ಕಾಂಗ್ರೆಸ್ನವರಿಗೆ ಕ್ಲಾಸ್ ತೊಗೊಳಕ್ಕೆ ಚಾಲು ಮಾಡಿದ್ರು ಇಲ್ಲಿನ ಅಧಿಕಾರಿಗಳ ಜೋಡಿ ಸುರ್ಜೇವಾಲ್ರು ಏನು ಚರ್ಚೆ ಮಾಡೋದು ಅಂತ ಕೇಳಿಕತ್ತಿದ್ರು ಯಾವಾಗಿ ಬೆಂಕಿ ಹತ್ಕೋತೋ ಜಮೀರಣ್ಣ ಸೈಲೆಂಟ್ ಆಗಿ ಪೋಸ್ಟ್ ಡಿಲೀಟ್ ಮಾಡಿಬಿಟ್ಟಾರ ಇಂಥದ್ದೇ ಉಸಾಬ್ರಿ ಮಾಡೋದು ಜಮೀರಣ್ಣ ಮಾಡೋದೆಲ್ಲ ಮಾಡಿ ಈಗ ಸಿ ಎಂ ಸಿದ್ದರಾಮಯ್ಯ ಅವರನ್ನು ನೋಡ್ಲಿಕ್ಕಂತ ಅಂತ ಹೆಂಗೆ ಕಾಯ್ಕೊಂಡು ಕುಂತಾರ ನೋಡ್ರಿ ಅವರು ಹೆಣ ಫ್ರೀ ಬಸ್ ಕೊಟ್ಟಾರ ಅಂತ ಹೇಳಿ ಹುಡುಗรี ಏನರೆ ಬುರ್ಕಾ ಹಾಕೊಂಡು ಬಸ್ನಿಗೆ ಹೊಂಟಾರেন ಹೇಳ್ರಿ ಮತ್ತೆ ಅದು ಯಾರೋ ಮೌಲವಿ ನೋಡ್ರಿ ನಮ್ಮ ಕರ್ನಾಟಕನ ಹೆಂಗ್ ಆಡಕೊಳ್ಳಿಕತನ ಕರ್ನಾಟಕ اوپر نیچے ಆ رہا ہے ಟಿಕೆಟ್ ಫ್ರೀ ಅಂತಾ ಮರದ್ ಬಣೆ ಬಿ ಬುರ್ಕೇ ಪೆನ್ರಿ ಆ ಬಾಯಾ ಬುರ್ಕಾ

ಗೆಲ್ಸೀವಿ ಅನುಭವಿಸ್ಬೇಕಷ್ಟೆ ಇದು ಬಿಡ್ರಿಯಪ್ಪ ಅಶ್ವಿನ್ ಇದಾರಲ್ಲ ಅದೇ ರೀ ಆರ್ ಅಶ್ವಿನ್ ಕ್ರಿಕೆಟರ ಅವ್ರು ಏನಾರ ಒಂದು ಮಾಡ್ತಾನೆ ಇರ್ತಾರೆ ಫೀಲ್ಡ್ನಾಗೆ ಈಗ ನೋಡಿದ್ರೆ ಡಿ ಆರ್ ಎಸ್ಗೆ ಡಿ ಆರ್ ಎಸ್ ತೊಗೊಂಡು ಫೇಮಸ್ ಆಗಿಬಿಟ್ಟಾರ ಒಂಥರ ಸೂರ್ಯಂಗೆ ಟಾರ್ಚ್ ಅಂತಾರಲ್ಲ ಹಂಗಾಯ್ತು ನೋಡ್ರಿ ಐ ಪಿ ಎಲ್ ಮುಗಿದು ತಮಿಳ್ನಾಡು ಪ್ರೀಮಿಯರ್ ಲೀಗ್ ನಡೀಲಿಕ್ಕೆ ಆತದ ಅದ್ರಾಗ ಅವರು ಬೌಲಿಂಗ್ ಮಾಡೋ ಮುಂದೆ ಕೀಪರ ಕ್ಯಾಚ್ ಔಟ್ ಅಂತ ಅಂಪೈರ್ ಡಿಸಿಷನ್ ಕೊಟ್ಬಿಟ್ರೆ ಬ್ಯಾಟ್ಸ್ಮನ್ ಪಟ್ಟಂತ ಡಿ ಆರ್ ಎಸ್ ತೊಗೊಂಡ್ರು ಥರ್ಡ್ ಅಂಪೈರ್ ಔಟ್ ಇಲ್ಲ ಅಂತ ಹೇಳ್ತಾರೆ ಅಶ್ವಿನವರು ಸುಮ್ನೆ ರಂಗಿಲ್ ನೋಡ್ರಿ ಥರ್ಡ್ ಅಂಪೈರ್ ಕೊಟ್ಟಿದ್ದ ಡಿ ಆರ್ ಎಸ್ ಡಿಸಿಷನ್ ಚಾಲೆಂಜ್ ಮಾಡಿ ಮಾತ್ರ ಡಿ ಆರ್ ಎಸ್ ತೊಗೊಳದ ಫೈನಲಿ ಅದು ಔಟ್ ಅಲ್ಲ ಅಂತಲೇ ಆಯ್ತು ಬಿಡ್ರಿ ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ